ನಮಸ್ಕಾರ ಪೊಳಲಿಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇವತ್ತು ಮೆಂತೆ ಸೊಪ್ಪು ಅಥವಾ ಮೇತಿ ಪರಾಟ ರೆಸಿಪಿಯನ್ನು ನೋಡೋಣ ಇದೊಂದು ಆರೋಗ್ಯಕರವಾಗಿರುವ ಒಂದೊಳ್ಳೆಯ ರೆಸಿಪಿ ದಿವಸದ ಯಾವುದೇ ಹೊತ್ತಲ್ಲಿ ಈ ರೆಸಿಪಿಯನ್ನು ಮಾಡ್ಬೋದು ಅಲ್ಲದೆ ಪರ್ಫೆಕ್ಟ್ ಆಗಿರುವಂತಹ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಹೌದು ಬನ್ನಿ ರೆಸಿಪಿ ನೋಡೋಣ ಇಲ್ಲಿ ನಾನು ಮೂರು ಕಪ್ನಷ್ಟು ಗೋಧಿ ಹಿಟ್ಟನ್ನು ದೊಡ್ಡದಾಗಿರುವಂತಹ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೇನೆ ಇನ್ನು ಕೆಲವೊಂದು ಮಸಾಲೆಗಳನ್ನು ಸೇರಿಸಬೇಕು ಮೊದಲಿಗೆ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಜೀರಿಗೆ ಕಾಲು ಚಮಚ ಅರಶಿನ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಜೀರಿಗೆ ಪುಡಿ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಅಥವಾ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಕೊನೆಯಲ್ಲಿ ಸ್ವಚ್ಛವಾಗಿ ತೊಳೆದು ಈ ಥರ ಚಿಕ್ಕದಾಗಿ ಹಚ್ಕೊಂಡಿರುವಂತಹ ಮೂರು ಕಪ್ನಷ್ಟು ಮೆಂತೆ ಸೊಪ್ಪು ಇಲ್ಲಿ ನೀವು ಮೆಂತೆ ಸೊಪ್ಪಿನ ಅಳತೆಯನ್ನು ಹೆಚ್ಚು ಕಮ್ಮಿ ಮಾಡ್ಬೋದು ಇನ್ನು ಎಲ್ಲವನ್ನು ಗೋಧಿ ಹಿಟ್ಟಿನೊಂದಿಗೆ ಬೆರೆಸ್ಕೊಳ್ಬೇಕು ಆಗ ಸ್ವಲ್ಪ ಮಟ್ಟಿಗೆ ಮೆಂತೆ ಸೊಪ್ಪಿನ ನೀರು ಬಿಡ್ತಾ ಬರ್ಬೋದು ಹೀಗೆ ಪೂರ್ತಿಯಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡಾದ ಮೇಲೆ ನೀರನ್ನು ಸೇರಿಸಿ ಅಂದರೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಚಪಾತಿ ಹಿಟ್ಟಿನ ಹದದಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಸ್ಕೋಬೇಕು ಪೂರ್ತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಾದ ಮೇಲೆ ಮೇಲಿಂದ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕಿ ಮೇಲಿಂದ ಈ ಥರ ಒಂದು ಸಲ ಸವರ್ಕೊಂಡ್ರೆ ಸಾಕು ನಂತರ ಒಂದು ಹದಿನೈದು ನಿಮಿಷ ಹಿಟ್ಟನ್ನು ನೆನೆಯೋದಕ್ಕೆ ಬಿಡಬೇಕು ನಾನು ಚಪಾತಿ ಅಥವಾ ಪರಾಟ ಲಟ್ಸೋದು ಸಾಮಾನ್ಯವಾಗಿ ಅಡುಗೆ ಮನೆಯ ಕಟ್ಟೆ ಅಥವಾ ಕೌಂಟರ್ ಟಾಪಿನ ಮೇಲೆ ಆದ್ದರಿಂದ ಸ್ವಚ್ಛವಾಗಿ ಕೌಂಟರ್ ಟಾಪನ್ನು ಒರೆಸಿ ಪರಾಟ ಲಟ್ಟಿಸೋದಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಹಿಟ್ಟು ಇವಾಗ ಚೆನ್ನಾಗಿ ನೆಂದಿದೆ ಇನ್ನು ಪರಾಟವನ್ನು ಲಟ್ಟಿಸೋಣ ಹಿಟ್ಟಿನಿಂದ ಚಿಕ್ಕ ಪೋರ್ಷನ್ ತೆಗೆದು ಚಪಾತಿಗಿಂತ ಸ್ವಲ್ಪ ದೊಡ್ಡ ಸೈಜಿನ ಉಂಡೆಯನ್ನು ಮಾಡಿ ಸ್ವಲ್ಪ ಹಿಟ್ಟನ್ನು ಉದುರಿಸಿ ಪರಾಟವನ್ನು ಲಟ್ಟಿಸ್ತಾ ಹೋಗಬೇಕು ಇಲ್ಲಿ ಚಪಾತಿಗಿಂತ ಸ್ವಲ್ಪ ದಪ್ಪವಾಗಿ ಲಟ್ಟಿಸಬೇಕು ಸ್ವಲ್ಪ ದೊಡ್ಡ ಉಂಡೆ ತಗೊಂಡಿದ್ರಿಂದ ಪರಾಟ ಸೈಜ್ ಕೂಡ ಸ್ವಲ್ಪ ದೊಡ್ಡದಾಗಿಯೇ ಇದೆ ಈ ಥರ ಲಟ್ಟಿಸಿದ ನಂತರ ಖಾದ ತವಾದ ಮೇಲೆ ನಟ್ಟಿಸಿರುವಂತಹ ಪರಾಟವನ್ನು ಹಾಕಿ ಎರಡೂ ಕಡೆ ಬೇಯಿಸಬೇಕು ಒಂದು ಬದಿ ಕಾಲು ಭಾಗದಷ್ಟು ಬೆಂದ ನಂತರ ತಿರುವಿ ಹಾಕಿ ಇನ್ನೊಂದು ಬದಿ ಬೇಯೋದಕ್ಕೆ ಬಿಡಬೇಕು ಮೇಲಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಎರಡರಿಂದ ಮೂರು ಸಲ ಫ್ಲಿಪ್ ಮಾಡಿ ಪರಾಟವನ್ನು ಬೇಯಿಸಬೇಕು ನೀವು ತುಪ್ಪ ಹಾಕಿ ಪರಾಟವನ್ನು ಬೇಯಿಸೋದ್ರಿಂದ ಪರಾಟಕ್ಕೆ ವಿಶಿಷ್ಟವಾದ ಒಂದು ರುಚಿ ಬರುತ್ತೆ ಈ ಥರ ಬ್ರೌನ್ ಸ್ಪಾಟ್ ಬಂದಾಗ ಕಾವಲಿಯಿಂದ ತೆಗಿಬೋದು ಅತೀ ಸುಲಭದಲ್ಲಿ ಈ ಮೆಂತೆ ಪರಾಟ ಅಥವಾ ಚಪಾತಿಯನ್ನು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಮೆಂತೆ ಪರಾಟವನ್ನು ನಾನಿವತ್ತು ಆಲೂಗಡ್ಡೆ ಬಾಜಿ ಜೊತೆ ಸರ್ವ್ ಮಾಡಿರೋದು ಗಟ್ಟಿ ಮೊಸರು ಹಾಗೂ ಉಪ್ಪಿನಕಾಯಿ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು